ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೆನೆ ನಾನು ಎರಡು ಗುಲಾಬಿ ಗಿಡ ತಗೊಂಡೆ ಹಾಗೆಯೇ ಒಂದು ಮಲ್ಲಿಗೆ ಗಿಡವನ್ನು ತಗೊಂಡೆ ನಂತರ ಒಂದು ದಾಸವಾಳ ಗಿಡವನ್ನು ತಗೊಂಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಮಲ್ಲಿಗೆ ಗಿಡ ಮತ್ತು ದಾಸವಾಳ ಗಿಡಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಒಂದು ಗಿಡಕ್ಕೆ ಹಾಗೆಯೇ ಗುಲಾಬಿ ಗಿಡಕ್ಕೆ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀನಿ ಇದು ಹೈಬ್ರಿಡ್ ಟೀ ರೋಸ್ ಇದು ತುಂಬ ದೊಡ್ಡ ಸೈಜಲ್ಲಿ ಆಗುವಂಥ ಗಿಡ ಹಾಗೆ ಅವರು ಗುಲಾಬಿ ಗಿಡದಲ್ಲೆಲ್ಲ ಹುಳ ಬಂದರೆ ಯಾವ ರೀತಿ ಅವರು ಕೇರ್ ಮಾಡ್ತಾರೆ ಅನ್ನೋದನ್ನು ಕೂಡ ನನಗೆ ಹೇಳಿದ್ದಾರೆ ಅದನ್ನು ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ತೋರಿಸ್ತೀನಿ ಈ ದಾಸವಾಳ ಹೂವು ನೋಡಿ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅಂತೇಳ್ಬಿಟ್ಟು ತಗೊಂಡೆ ಇನ್ನು ಇದನ್ನೆಲ್ಲ ರೀಪಾಟ್ ಮಾಡಬೇಕು ನಾನು ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಹೂ ಬಿಡಬೇಕಂತಂದರೆ ಏನು ಮಾಡಬೇಕು ಹಾಗೆ ಡಿ ಎ ಪಿಯನ್ನು ಯಾವೆಲ್ಲ ಗಿಡಕ್ಕೆ ಹಾಕ್ಬೋದು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ ಚಾನಲಿಗೆ ತೋರಿಸ್ತೀನಿ ನನ್ನ ಹತ್ರ ಒಂದಿಬ್ಬರು ಕೇಳಿದರು ಕಮೆಂಟಲ್ಲಿ ಊರಲ್ಲೆಲ್ಲ ಹೆಚ್ಚಾಗಿ ಅತ್ತೆ ಅತ್ತೆಯೆಲ್ಲ ತುಂಬ ಚೆನ್ನಾಗಿ ಹೂ ಬಿಡಬೇಕಂದ್ರೆ ಡಿ ಎ ಪಿಯನ್ನು ಹಾಕ್ತಾರೆ ಹಾಗೆ ಭಾರತಿ ಮಲಯ್ಯ ಅವರು ಕೂಡ ಅವ್ರ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಅದನ್ನೇ ಬಳಸ್ತಾರಂತೆ ಕೆಲವೊಂದು ಗಿಡಕ್ಕೆ ಎಷ್ಟೇ ಕೇರ್ ಮಾಡಿದ್ರು ಕೂಡ ಹೂ ಬರಲ್ಲ ಅಂತ ಟೈಮಲ್ಲಿ ಅದನ್ನು ಹಾಕಿದರೆ ಚೆನ್ನಾಗಿ ಹೂವನ್ನು ಪಡ್ಕೋಬೋದು ಇವಾಗ ನನ್ನ ಸೇವಂತಿಗೆ ಗಿಡ ಹೇಗೆ ಹಾಳಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ಈ ತಪ್ಪನ್ನು ಮಾಡಬೇಡಿ ನಾನು ಮಾಡಿದ ಈ ತಪ್ಪಿಂದ ನಾನು ಬಹಳಷ್ಟು ಸೇವಂತಿಗೆ ಗಿಡವನ್ನು ಕಳ್ಕೊಂಡಿದ್ದೀನಿ ಸೇವಂತಿಗೆ ಗಿಡದಲ್ಲಿ ನೋಡಿ ತುಂಬಾ ಚೆನ್ನಾಗಿ ಈ ರೀತಿ ಹೂ ಬಿಡತ್ತಲ್ವ ಆ ಹೂವು ಸ್ವಲ್ಪ ಬಾಡೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ ಅದನ್ನು ನಾವು ಕಟ್ ಮಾಡಿ ತೆಗೆದಿಲ್ಲ ಹಾಗೆ ಗಿಡದಲ್ಲೇ ಬಿಟ್ಬಿಟ್ವಿ ಅಂದರೆ ಗಿಡ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡದಲ್ಲಿ ಎರಡರಿಂದ ಮೂರು ತಿಂಗಳ ಕಾಲ ಸೇವಂತಿಗೆ ಹೂವಿರುತ್ತೆ ಈ ಗಿಡದಲ್ಲಿ ಮೂರು ತಿಂಗಳ ಇತ್ತು ಈ ಸೇವಂತಿಗೆ ಹೂವು ತುಂಬಾ ಚೆನ್ನಾಗಿತ್ತು ನಾನು ಕಟ್ ಮಾಡ್ತಾನೇ ಇದ್ದೆ ಆದರೆ ನಾನು ಊರಿಗೆ ಹೋಗುವಾಗ ಮತ್ತೆ ಪುನಃ ಸೇವಂತಿಗೆ ಹೂವು ಆಗಿತ್ತು ಆಗಲೇ ಎರಡು ಮೂರು ತಿಂಗಳು ಆಗಿಬಿಟ್ಟಿತ್ತು ಅದು ಆಗಿ ಆದರೂ ಗಿಡದಲ್ಲಿ ಚೆನ್ನಾಗಿತ್ತು ಒಣಗಿರಲಿಲ್ಲ ನಾನು ಹೋಗುವ ಗಡಿಬಿಡಿಯಲ್ಲಿ ಅದನ್ನು ಕಟ್ಟೇ ಮಾಡಿರಲಿಲ್ಲ ನೋಡಿ ಎಲ್ಲ ಗಿಡಗಳು ಸತ್ತು ಹೋಗಿದೆ ಹೂವಾಗಿ ಅದು ಮುಗಿದ ಟೈಮಲ್ಲಿ ನಾವು ಹೊಸ ಗಿಡ ತಯಾರು ಮಾಡ್ಕೋಬೇಕಂದ್ರೆ ಅದನ್ನು ಕಟಿಂಗ್ ಮಾಡಬೇಕಾಗತ್ತೆ ಗಿಡವನ್ನು ಹೂವಾದಂತಹ ಗಿಡವನ್ನು ಹೂವಾಗಿ ಮುಗಿದ ಮೇಲೆ ಕಟಿಂಗ್ ಮಾಡಿಲ್ಲ ಅಂದರೆ ಅದು ಹೋಗಿಬಿಡತ್ತೆ ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಇದೆಯಲ್ಲ ಅದನ್ನು ಇವಾಗ ನಾನು ನೆಡಬೇಕು ಅಂತೇಳ್ಬಿಟ್ಟು ಇಲ್ಲಿ ಪಾಟ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಕಳ್ಕೊಬಾರ್ದು ಅಂತೇಳ್ಬಿಟ್ಟು ಇವಾಗ ಹ ಹಾಳಾಗಿರುವಂಥ ಗಿಡವನ್ನು ತೆಗೆಯುವಾಗ ಪಕ್ಕದಲ್ಲಿರುವಂಥ ಗಿಡಗಳು ಕೂಡ ಹಾಳಾಗಿಬಿಡತ್ತೆ ಅದೆಲ್ಲ ಹಾಳಾಗಬಾರ್ದು ಅಂತೇಳ್ಬಿಟ್ಟು ಇವಾಗ ಅದನ್ನೆಲ್ಲ ನಾನು ಬೇರೆ ಬೇರೆ ಪಾಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ಸೇವಂತಿಗೆ ಹೂವಾಗಿ ನಾನು ಊರಿಗೆ ಹೋಗುವಂಥ ಟೈಮಲ್ಲಿ ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಬೇರೆ ಬೇರೆ ಕಲರ್ ಸೇವಂತಿಗೆ ಹೂಗಳಿಂದ ತುಂಬಿಕೊಂಡಿತ್ತು ಅದು ಒಣಗೋದಕ್ಕೆ ಬಂದಿರಲಿಲ್ಲ ನಾನು ಒಂದೇ ವಾರಕ್ಕೆ ವಾಪಸ್ ಬರಬೇಕು ಅಂತ ಹೋಗಿದ್ದೆ ಅದಕ್ಕೋಸ್ಕರ ಅದನ್ನು ಕಟಿಂಗ್ ಮಾಡಿಲ್ಲ ಹೋದ್ಮೇಲೆ ನಾನು ಅಲ್ಲಿ ಒಂದು ತಿಂಗಳ ಕಾಲ ಉಳ್ಕೊಂಬಿಟ್ಟೆ ಗಿಡಗಳೆಲ್ಲ ಹಾಳಾಗ್ಬಿಡ್ತು ಕಟಿಂಗ್ ಮಾಡಬೇಕಿತ್ತು ನೀವು ಕೂಡ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಸೇವಂತಿಗೆ ಹೂವು ಆಗಿಯೋದು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಸ್ವಲ್ಪ ಒಣಗೋದಿಕ್ಕೆ ಕೊಳಿಯೋದಕ್ಕೆಲ್ಲ ಸ್ಟಾರ್ಟ್ ಆಗತ್ತಲ್ಲ ಆ ಟೈಮಲ್ಲಿ ನೀವು ಅದನ್ನು ಕಟ್ ಮಾಡಿಬಿಡಿ ಗಿಡವನ್ನು ಆವಾಗ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ ಆ ಟೈಮಲ್ಲಿ ಒಳ್ಳೆ ಗೊಬ್ಬರ ಕೊಟ್ಟರೆ ತುಂಬಾ ಹೂಗಳಿಂದ ಅದು ತುಂಬಿಕೊಳ್ಳುತ್ತೆ ಇವಾಗ ಊರಿಂದ ಮತ್ತೊಂದಿಷ್ಟು ಸೇವಂತಿಗೆ ಗಿಡಗಳನ್ನು ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ಪಾಟಿಗೆ ಹಾಕ್ತಾ ಇದ್ದೀನಿ ಅದನ್ನು ನಾನು ಇವಾಗ ಒಂದು ವಾರಗಳ ಕಾಲ ಪಾಟಿಗೆ ಹಾಕ್ತೇನೆ ಹಾಗೆಯೇ ಇಟ್ಟಿದ್ದೀನಿ ಯಾವ ರೀತಿ ಇಟ್ಟಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಲಿ ಆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಅಲ್ಲಿ ಗಾರ್ಡನ್ ವೀಡಿಯೋಸ್ ನಿಮಗೆ ತುಂಬಾ ಸಿಗತ್ತೆ ಇನ್ನು ನಾನು ಜೂನ್ ತಿಂಗ್ಳು ಸ್ಟಾರ್ಟ್ ಆದಮೇಲೆ ತರಕಾರಿ ಎಲ್ಲ ಬೆಳೆಸೋಣ ಟೆರೆಸ್ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಅವೆಲ್ಲ ಕೂಡ ನಾನು ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಗುಲಾಬಿ ಗಿಡವನ್ನು ಯಾವ ರೀತಿ ಕೇರ್ ಮಾಡೋದು ಗಿಡ ತುಂಬ ಚೆನ್ನಾಗಿ ಹೂ ಬರೋದಕ್ಕೆ ಹಾಗೆ ಭಾಳಷ್ಟು ಬೇರೆ ಬೇರೆ ಗಿಡಗಳನ್ನೆಲ್ಲ ನಾನು ಯಾವ ರೀತಿ ಕೇರ್ ಮಾಡೋದು ಯಾವೆಲ್ಲ ಗಿಡಗಳು ಯಾವ ಟೈಮಲ್ಲಿ ಹೂ ಬಿಡುತ್ತೆ ಹೇಗಿರುತ್ತೆ ಇವೆಲ್ಲವನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು